ಕುಷ್ಟಗಿಯ ಸಿಪಿಐ ಕಚೇರಿ ಆವರಣದಲ್ಲಿ ಕೊಪ್ಪಳ ಎಸ್ಪಿ ಟಿ ಶ್ರೀಧರ್ ಅವರು ರೌಡಿ ಶೀಟರ್ಗಳ ಪರೇಡ್ ನಡೆಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ರೌಡಿ ಶೀಟರ್ಗಳ ಸದ್ಯದ ಸ್ಥಿತಿಗತಿ ಪರಾಮರ್ಶಿಸಿ ಅವರ ಮೇಲಿರುವ ಪ್ರಕರಣಗಳನ್ನು ಮುಂದುವರಿಸಬೇಕೋ ಇಲ್ಲವೋ ಎಂಬುದನ್ನು ನಿರ್ಧರಿಸಲಾಗುತ್ತಿದೆ ಎಂದರು. ಸಿಪಿಐ ನಿಂಗಪ್ಪ ರುದ್ರಪ್ಪಗೌಳ್, ಕುಷ್ಟಗಿ ತಾವರಗೆರೆ ಹಾಗೂ ಹನುಮಸಾಗರ ಠಾಣೆಯ ಪಿಎಸ್ಐ ಹಾಗೂ ಪೊಲೀಸ್ ಸಿಬ್ಬಂದಿ ಇದ್ದರು. ವ್ಯಾಪ್ತಿಯ ಮೂರು ಠಾಣೆಗಳು, ಒಂದು ಕುಷ್ಟಗಿ ಪೊಲೀಸ್ ಠಾಣೆ, ಎರಡನೇದು ತಾವರಗೆರೆ ಪೊಲೀಸ್ ಠಾಣೆ, ಮೂರನೇದು ಹನುಮಸಾಗರ ಪೊಲೀಸ್ ಠಾಣೆ. ಈ ಮೂರು ಠಾಣಾ ವ್ಯಾಪ್ತಿಯಲ್ಲಿ ಚರಿತ್ರೆಯ ಹಾಳೆ ಉಳ್ಳಂಥ ವ್ಯಕ್ತಿಗಳು ಮತ್ತು ರೌಡಿ ಅಸಾಮಿಗಳು ಮತ್ತು ಈ ಸೊತ್ತಿನ ಅಪರಾಧಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ವ್ಯಕ್ತಿಗಳ ಸ್ಥಿತಿಗತಿಗಳ ಬಗ್ಗೆ ಪರಾಮರ್ಶೆ ನಡೆಸೋದಕ್ಕೆ ಒಂದು ಪೆರೇಡನ್ನು ಕರೆದಿದ್ದೀವಿ. ಇದರಲ್ಲಿ ಪ್ರತಿಯೊಬ್ಬರದು ಅಪರಾಧಗಳ ಹಿನ್ನೆಲೆ ಮತ್ತು ಈಗ ಸದ್ಯ ಅವರ ನಡವಳಿಕೆಯಲ್ಲಿ ಏನು ಬದಲಾವಣೆ ಆಗಿದೆ, ಏನಾದರೂ ಸುಧಾರಣೆ ಕಂಡುಬಂದಿದೆಯಾ, ಮತ್ತು ಈಗ ಕೋರ್ಟ್ನಲ್ಲಿ ಅವರ ಮೇಲೆ ದಾಖಲಾಗಿರುವಂಥ ಪ್ರಕರಣಗಳ ಸದ್ಯದ ಹಂತ ಏನು, ಪರಿಸ್ಥಿತಿ ಏನು, ಇದನ್ನು ಸಮಗ್ರವಾಗಿ ಗಣನೆಗೆ ತಗೊಂಡು ಒಂದು ವಸ್ತುನಿಷ್ಠ ವಿಧಾನದಲ್ಲಿ ಇವರ ಮೇಲಿರುವ ದಾಖಲೆಗಳನ್ನು ಸಮಾಪ್ತಿಗೊಳಿಸೋದು.